ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ನನ್ನ ಚಾನೆಲ್ ಅಲ್ಲಿ. ಇವತ್ತಿನ ಮೇನ್ ವಿಷಯ ಏನಂತಂದ್ರೆ ಸರ್ವಿಸ್ ಟ್ಯಾಕ್ಸ್ ಬಗ್ಗೆನೆ. ಹಲವಾರು ಸರ್ವಿಸ್ ಟ್ಯಾಕ್ಸ್ ಆಲ್ರೆಡಿ ನಾನು ವಿಡಿಯೋನ ಮಾಡಿದ್ದೀನಿ, ಬಟ್ ಎಲ್ಲ ಸರ್ವಿಸ್ ಟ್ಯಾಕ್ಸ್ ಒಂದೇ ವಿಡಿಯೋದಲ್ಲಿ ಮಾಡೋಕ್ಕಾಗಲ್ಲ. ಡೇ ಮೀನ್ಸ್ ರೆಗ್ಯುಲರ್ಲಿ ಯಾವ ಟ್ಯಾಕ್ಸಸ್ ಕಟ್ ಆಗುತ್ತೆ ಮಂತ್ಲಿ ಮಂತ್ಲಿ, ಆ ಕಾನ್ಸೆಪ್ಟೇ ನಾನು ತಗೊಂಡು ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಮೇನ್ ಕಾನ್ಸೆಪ್ಟ್ ಅಂದ್ರೆ ನಾನ್ ಮೇಂಟೆನೆನ್ಸ್ ಮಿನಿಮಮ್ ಬ್ಯಾಲೆನ್ಸ್. ತಮ್ಮ ಖಾತೆಯಲ್ಲಿ ನಾನ್ ಮೇಂಟೆನೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಅಂತ ಹೇಳಿ ಹಲವಾರು ಅಕೌಂಟ್ ಇಂದ ಕಟ್ ಆಗಿರುತ್ತೆ, ಹಲವಾರು ಜನರದ ಅಕೌಂಟ್ ಇಂದ ಖಾತೆಯಿಂದ ಕಟ್ ಆಗಿರುತ್ತೆ. ಸೊ ಅದ್ರ ಬಗ್ಗೆ ನಿಮಗೆ ಮಾಹಿತಿ ಇರಲ್ಲ, ಕೆಲವರಿಗೆ ಮಾಹಿತಿ ಇರುತ್ತೆ, ಕೆಲವರಿಗೆ ಮಾಹಿತಿ ಇರಲ್ಲ. ಸೊ ನಾನ್ ಮೇಂಟೆನೆನ್ಸ್ ಚಾರ್ಜಸ್ ಅಂತ ಅಂದ್ರೆ ಏನು? ಸೊ ನಾನ್ ಮೇಂಟೆನೆನ್ಸ್ ಚಾರ್ಜಸ್ ಅಂದ್ರೆ ನೀವು ಬ್ಯಾಂಕ್ ಅವರು ಅಕೌಂಟ್ ಗೆ ಮೇಂಟೈನ್ ಮಾಡಕ್ ಕೇಳಿರ್ತಾರೆ ಒಂದು ಚಾರ್ಜಸ್. ಮೀನ್ಸ್ ನಿಮ್ಮ ಅಕೌಂಟಿಗೆ ಒಂದು ಅಮೌಂಟ್ ಇರಲೇಬೇಕು. ಆ ಅಕೌಂಟ್ ಇಂದ ಅಮೌಂಟ್ ಸ್ವಲ್ಪ ಕಡಿಮೆ ಆದ್ರೆ, ಅವ್ರ ಪ್ರೊಸೀಜರ್ ಪ್ರಕಾರ ಸ್ವಲ್ಪ ಕಡಿಮೆ ಆದ್ರೆ ಅದಕ್ಕೆ ಸರ್ವಿಸ್ ಟ್ಯಾಕ್ಸಸ್ ಕಟ್ ಮಾಡ್ಕೊಂತಾರೆ. ಸೊ ಅದ್ರ ಬಗ್ಗೆ ಡೀಪ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಇವಾಗ ಯಾರ್ಯಾರು ಮೀನ್ಸ್ ಜಿಲ್ಲೆ ಆಗ್ಲಿ ತಾಲೂಕಾಗ್ಲಿ ನೀವು ಅಕೌಂಟ್ ಮೀನ್ಸ್ ಓಪನ್ ಮಾಡಿದ್ರೆ, ಅಕೌಂಟ್ ಕೆನರಾ ಬ್ಯಾಂಕ್ ಅಲ್ಲಿ ತೆರೆದಿದ್ದರೆ, ಸೊ ಅವರಿಗೆ 1000 ರೂಪೀಸ್ 1000 ರೂಪಾಯಿ ಮೇಂಟೆನೆನ್ಸ್ ಚಾರ್ಜಸ್ ಇರುತ್ತೆ. ಮೇಂಟೆನೆನ್ಸ್ ಅಂದ್ರೆ ನೀವು ನಿಮ್ಮ ಅಕೌಂಟ್ ಅಲ್ಲಿ ಯಾವಾಗಲೂ ನೀವು 1000 ರೂಪಾಯಿನ ಕೀಪ್ ಮಾಡ್ತಾ ಇರಬೇಕು. ಅದಕ್ಕಿಂತ ಕೆಳಗಡೆ ಮೀನ್ಸ್ 700 ರೂಪಾಯಿ 300 ರೂಪಾಯಿ ಶಾರ್ಟೇಜ್ ಆಗ್ಲಿ, ಇವಾಗ ನಿಮ್ ಒಂದ್ ತಿಂಗಳಲ್ಲಿ 700 ರೂಪಾಯಿ ಇಟ್ಟಿರ್ತೀರಾ, ಸೊ ಅದಕ್ಕೆ ಒಂದು ಚಾರ್ಜಸ್ ಅಂತ ಹೇಳಿ ಕಟ್ ಮಾಡ್ಕೊಂತಾರೆ. ಅದಕ್ಕೆ ಅಂತಾರೆ ನಾನ್ ಮೇಂಟೆನೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಚಾರ್ಜಸ್ ಅಂತ. ಸೊ ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ಸ್ ಇದೆ, ಸೊ ಅದು ನಾನು ಡೀಟೇಲ್ಸ್ ಆಗಿ ಹೇಳ್ಕೊಡ್ತೀನಿ. ಸೊ ಯಾರ್ಯಾರು 1000 ರೂಪೀಸ್ ಮೇಂಟೆನೆನ್ಸ್ ಮಾಡ್ತಾರೆ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅಲ್ಲಿ ಅವರಿಗೆ, ಸೊ ಸ್ಟಾರ್ಟಿಂಗ್ 999 ರೂಪಾಯಿಂದ 999 ರೂಪಾಯಿ ಮೀನ್ಸ್ 999 ರೂಪೀಸ್ ಇಂದ 700 ರೂಪಾಯಿ ತನಕ, 999 ರೂಪಾಯಿಂದ 700 ರೂಪಾಯಿ ತನಕ ನಿಮಗೆ 25 ರೂಪಾಯಿ ಪ್ಲಸ್ ಜಿ ಎಸ್ ಟಿ ಚಾರ್ಜಸ್, ಮೀನ್ಸ್ 25 ರೂಪೀಸ್ ಪ್ಲಸ್ ಜಿ ಎಸ್ ಟಿ ಚಾರ್ಜಸ್ ಕಟ್ ಮಾಡ್ಕೊಂತಾರೆ ಮೇಂಟೆನೆನ್ಸ್ ಮಾಡಿಲ್ಲ ಅಂದ್ರೆ. ಸೆಕೆಂಡ್ 699 699 ರೂಪಾಯಿಂದ 699 ಟು 400 ತನಕ ನಿಮಗೆ 35 ರೂಪಾಯಿ ಪ್ಲಸ್ ಜಿ ಎಸ್ ಟಿ ಚಾರ್ಜಸ್ ಕಟ್ ಮಾಡ್ಕೊಂತಾರೆ ಅಷ್ಟು ಮೇಂಟೈನ್ ಮಾಡಿದ್ರೆ. ಸೊ ಥರ್ಡ್ 399 ಟು ಬಿಲೋ, ಅಂದ್ರೆ ಬಿಲೋ ಅಂದ್ರೆ 0 ರೂಪೀಸ್, ನಿಮ್ಮ ಅಕೌಂಟ್ ಅಲ್ಲಿ 399 ಟು 0 ಆದ್ರೆ ನಿಮಗೆ 45 ರೂಪಾಯಿ ಪ್ಲಸ್ ಜಿ ಎಸ್ ಟಿ ಚಾರ್ಜಸ್ ಕಟ್ ಮಾಡ್ಕೊಂತಾರೆ. ಸೊ ನೀವು 1000 ರೂಪಾಯಿಂದ ಇಷ್ಟು ಮೂರು ಟೈಪ್ಸ್ ವಿಂಗಡನೆ ಮಾಡಿದ್ದಾರೆ, ಒಂದು ಸ್ಟಾರ್ಟಿಂಗ್ 25 ಮತ್ತೆ 35 45. ಸೊ ಈ ಪ್ರೊಸೀಜರ್ ಪ್ರಕಾರ ಅವರು ನಿಮ್ಮ ಮಂತ್ಲಿ ಚಾರ್ಜಸ್ ನೀವು ಮೇಂಟೆನೆನ್ಸ್ ಮಾಡಲಿಲ್ಲ ಅಂದ್ರೆ ಕಟ್ ಮಾಡ್ಕೊಂತಾರೆ. ಇವಾಗ ಸೆಮಿ ಅರ್ಬನ್ ಸಿಟೀಸ್ ಎಲ್ಲ ಆಯ್ತು ಅಂದ್ರೆ 1000 ರೂಪೀಸ್ ಆಯ್ತು. ಇವಾಗ ನಾವು ಗ್ರಾಮಾಂತರ ವಿಲೇಜಸ್ ಗೆ ನೋಡೋಣ. ವಿಲೇಜಸ್ ಅಲ್ಲಿ ಅಂದ್ರೆ 500 ರೂಪಾಯಿ ಮೇಂಟೈನ್ ಮಾಡಬೇಕಾಗುತ್ತೆ ಪರ್ ಮಂತ್. ಅದರಲ್ಲಿ ನಿಮ್ಮ ಅದರಲ್ಲಿ 3 ಸ್ಟೇಜಸ್ ಇದೆ. ಸೊ ಈ 3 ಸ್ಟೇಜಸ್ ಹೇಳ್ಕೊಡ್ತೀನಿ. 499 ಟು 350 499 ರೂಪಾಯಿಂದ ಹಿಡಿದು 350 ರೂಪಾಯಿ ತನಕ ನಿಮಗೆ 25 ರೂಪಾಯಿ ಪ್ಲಸ್ ಜಿ ಎಸ್ ಟಿ ಚಾರ್ಜಸ್ ಕಟ್ ಮಾಡ್ಕೊಂತಾರೆ ಮೇಂಟೈನ್ ಮಾಡಿದರೆ. ಸೊ ಸೆಕೆಂಡು 349 349 ರೂಪಾಯಿಂದ ಹಿಡಿದು 200 ರೂಪಾಯಿ ತನಕ ನಿಮಗೆ 35 ರೂಪೀಸ್ ಪ್ಲಸ್ ಜಿ ಎಸ್ ಟಿ ಚಾರ್ಜಸ್ ಕಟ್ ಮಾಡ್ಕೊಂತಾರೆ. ಸೊ ಮೂರನೇದು ಬಂದ್ಬಿಟ್ಟು 199 ಟು 0 ಅಂದ್ರೆ 199 ರೂಪಾಯಿಂದ ಹಿಡಿದು 0 ರೂಪಾಯಿ ತನಕ ನೀವು ನಿಮ್ ಖಾತೆಯಲ್ಲಿ ಒಂದು ತಿಂಗಳು ಮೇಂಟೈನ್ ಮಾಡಿದ್ರೆ ನಿಮಗೆ 45 ರೂಪಾಯಿ ಪ್ಲಸ್ ಜಿ ಎಸ್ ಟಿ ನ ಚಾರ್ಜಸ್ ಕಟ್ ಮಾಡ್ಕೊಂತಾರೆ. ಇದೇ ರೀತಿನ ಸ್ಟ್ರಕ್ಚರ್ ಅಲ್ಲಿ ಮಾಡ್ಕೊಂತಾರೆ, ಯಾಕಂದ್ರೆ ಅವರು ಪರ್ ಮಂತ್ ಅಲ್ಲಿ ಒಂದ್ ತಿಂಗಳಲ್ಲಿ ನೋಡ್ತಾರೆ ನಿಮ್ಮ ಅಕೌಂಟ್ ಅಲ್ಲಿ. ನಿಮ್ಮ ಅಕೌಂಟ್ ಅಲ್ಲಿ 1000 ರೂಪಾಯಿ ನೀವು ಕೀಪ್ ಮಾಡಿಲ್ಲ ಅಂತಂದ್ರೆ, ಐ ಮೀನ್ಸ್ ಸಿಟಿ ಆರ್ ಅರ್ಬನ್ ಅಂತಂದ್ರೆ 1000 ರೂಪಾಯಿ ನೀವು ಕೀಪ್ ಮಾಡಿಲ್ಲ ಅಂದ್ರೆ, ಜಿಲ್ಲೆ ಆಗ ತಾಲೂಕಲ್ಲಿ ಕೀಪ್ ಮಾಡಿಲ್ಲ ಅಂದ್ರೆ, ನನ್ನ ಪ್ರೊಸೀಜರ್ ಪ್ರಕಾರ 3 ಸ್ಟೇಜಸ್ ಹೇಳ್ಕೊಟ್ಟಿನಿ ಅದೇ ತರ ಕಟ್ ಮಾಡ್ಕೊಂತಾರೆ. ಆಮೇಲೆ ಗ್ರಾಮಾಂತರ ಬಂದ್ರೆ ಮೀನ್ಸ್ ವಿಲೇಜಸ್ ಅಲ್ಲಿ ಬಂದ್ರೆ ನಿಮಗೆ ಅದೇ 500 ರೂಪೀಸ್ ನಾನು 3 ಸ್ಟೇಜಸ್ ಹೇಳ್ಕೊಟ್ಟಿದ್ನಲ್ಲ ಅದೇ ತರ ನಿಮಗೆ ಅದು ಎಷ್ಟು ರೂಪಾಯಿ ಇರುತ್ತೆ ಅದೇ ತರ ನಿಮಗೆ ಸರ್ವಿಸ್ ಟ್ಯಾಕ್ಸ್ ಕಟ್ ಆಗುತ್ತೆ. ಕೆಲವರು ಹೇಳ್ತಾರೆ ನನಗೆ 45 ರೂಪಾಯಿ ಕಟ್ ಆಗ್ತದೆ, ಕೆಲವರು 35 ರೂಪಾಯಿ ಕಟ್ ಆಗ್ತದೆ, ಕೆಲವರು 25 ರೂಪಾಯಿ ಕಟ್ ಆಗ್ತದೆ. ಇದೇ ಕಟ್ ಆಗ್ತಾ ಇರೋದು ನಿಮ್ಮ ಅಕೌಂಟ್ ಇಂದ, ಯಾಕಂದ್ರೆ ನೀವು ಮೇಂಟೆನೆನ್ಸ್ ಮಾಡಿಲ್ಲ. ಅವರು ಹೇಳು ಮೀನ್ಸ್ ಅಕೌಂಟ್ ಮೀನ್ಸ್ ಕೆನರಾ ಬ್ಯಾಂಕ್ ಅವರು ಒಂದು ಪ್ರೊಸೀಜರ್ ಇಟ್ಟಿರ್ತಾರೆ, ಆ ಪ್ರೊಸೀಜರ್ ಫಾಲೋ ಮಾಡ್ಕೋಬೇಕು. ಆ ಪ್ರೊಸೀಜರ್ ಫಾಲೋ ಮಾಡ್ಕೊಂಡ್ರೆ ಈ ತರ ನಿಮಗೆ ಚಾರ್ಜಸ್ ಕಟ್ ಆಗಲ್ಲ. ಸಪೋಸ್ ಇವಾಗ ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಆಯ್ತು, ಇವಾಗ ಯಾವ್ಯಾವ ಅಕೌಂಟ್ ಅಲ್ಲಿ ನಿಮಗೆ ಕಟ್ ಆಗಲ್ಲ, ಮೀನ್ಸ್ PMJDY ಅಲ್ಲಿ ಕಟ್ ಆಗಲ್ಲ ಅಮೌಂಟ್, ಕಟ್ ಆಗಲ್ಲ ಈ ತರ ಚಾರ್ಜಸ್ ಕಟ್ ಆಗಲ್ಲ, ಕೆನರಾ ಚಾಂಪ್ ಅಕೌಂಟ್ ಅಲ್ಲಿ ಅದರಲ್ಲಿ ಕಟ್ ಆಗಲ್ಲ, ಆಮೇಲೆ ಪೆನ್ಷನರ್ ಅಕೌಂಟ್ ಅಲ್ಲಿ ಕಟ್ ಆಗಲ್ಲ, ಸ್ಟಾಫ್ ಅಕೌಂಟ್ ಅಲ್ಲಿ ಕಟ್ ಆಗಲ್ಲ, ಜೀವನ್ದಾರ ಅಕೌಂಟ್ ಅಲ್ಲಿ ಕಟ್ ಆಗಲ್ಲ, ನಾನ್ ರೆಸಿಡೆಂಟ್ ಅಲ್ಲಿ ಕಟ್ ಆಗಲ್ಲ,
ಆಮೇಲೆ ಇದರಲ್ಲಿ ಕೆನರಾ ಡಿಫೆನ್ಸ್ ಅಕೌಂಟ್ ಅಲ್ಲಿ ಕಟ್ ಆಗಲ್ಲ, ಕೆನರಾ ಪೇರೋಲ್ ಅಕೌಂಟ್ ಅಲ್ಲಿ ನಿಮಗೆ ಕಟ್ ಆಗಲ್ಲ, ಜೆನ್ ವೈ ಅಕೌಂಟ್ ಅಲ್ಲಿ ನಿಮಗೆ ಕಟ್ ಆಗಲ್ಲ. ಸೊ ಹಲವಾರು ರೀತಿಯಲ್ಲಿ ಆಮೇಲೆ ಸೀನಿಯರ್ ಸಿಟಿಜನ್ ಅವರಿಗೂ ಈ ಅಮೌಂಟ್ ಕಟ್ ಆಗಲ್ಲ. ಸೊ ಪರ್ಟಿಕ್ಯುಲರ್ ಇಷ್ಟು ನಾನು ಹೇಳಿದ್ದೆಲ್ಲ ಅಷ್ಟೋರಿಗೆ ಈ ನಾನ್ ಮೇಂಟೆನೆನ್ಸ್ ಮಿನಿಮಮ್ ಬ್ಯಾಲೆನ್ಸ್ ಯಾವುದೇ ರೀತಿ ಕಟ್ ಆಗಲ್ಲ. ಅವ್ರು ಎಷ್ಟಾದರೂ ಮೇಂಟೈನ್ ಮಾಡ್ಕೋಬಹುದು, 0 ರೂಪೀಸ್ ಆದರೆ ಎಷ್ಟಾದರೂ ಮೇಂಟೈನ್ ಮಾಡ್ಕೋಬಹುದು, ಅವರಿಗೆ ಯಾವ ರೀತಿಯಲ್ಲಿ ಈ ಚಾರ್ಜಸ್ ಕಟ್ ಆಗಲ್ಲ. ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಅವರಿಗೆ ಮಾತ್ರ ಈ ಚಾರ್ಜಸ್ ಕಟ್ ಆಗುತ್ತೆ. ಸೊ ಮುಂದಿನ ಟೈಮಲ್ಲಿ ನೀವು ಮೇಂಟೈನ್ ಮಾಡ್ಕೊಂಡು ಹೋಗಿ, ನಿಮ್ಮ ಅಕೌಂಟ್ ಅಲ್ಲಿ ನಾನು ಹೇಳಿರೋ ತರ ಮೇಂಟೈನ್ ಮಾಡ್ಕೊಂಡು ಹೋಗಿ, 1,000 ರೂಪಾಯಿ ಆದರೆ 1,000 ರೂಪಾಯಿನೇ ಕೀಪ್ ಮಾಡ್ಕೊಂಡು ಹೋಗಿ, ಇಲ್ಲಾಂದ್ರೆ ಈ ತರ ನಿಮಗೆ ಅಮೌಂಟು ಕಟ್ ಆಗುತ್ತೆ. ಸೊ ಸ್ನೇಹಿತರೆ, ಈ ವಿಡಿಯೋ ಹೇಗೆ ಇಡ್ಸಿದ್ದೀರಾ? ದಯವಿಟ್ಟು ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನನ್ನ ಮೋಟಿವೇಶನ್ ಹೆಚ್ಚು ಮಾಡಿ. ಜೈ ಹಿಂದ್, ಜೈ ಕರ್ನಾಟಕ.